ಪುಟ್ಟ ವಿರಾಮದ ಅನಂತರ ಮತ್ತೆ ಆರಾಮವಾಗಿ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಗೆ ತಿಳಿಯಾದ ಮನಸ್ಸಿನಿಂದ ಸಿದ್ಧರಾಗೋಣ. ವೇದ ವೇದವಿತ್, ವೇದವನ್ನು ತಿಳಿದವನು ವೇದ ಸ್ವರೂಪ ಅಂತ, ಜ್ಞಾನ ಸ್ವರೂಪ ಮತ್ತು ಜ್ಞಾನದಾರಿ, ಆ ಒಂದು ಮಾರ್ಗದಲ್ಲಿ ನನ್ನನ್ನು ನಡೆಸುವವನು ಮುನ್ನಡೆಸುವವನು ಅನ್ನುವ ಎರಡು ನಾಮಗಳ ಜೊತೆಗೆ ಬಂದ ಅನಂತರದ ನಾಮ ಅವ್ಯಂಗ ಅಂತ. ವ್ಯಂಗ ಅಂದರೆ ಅಂಗವಿಕಲ ಅಂತ ಅರ್ಥ, ವಿಕಲಾಂಗ, ಕೈ ನೆಟ್ಟಗಿಲ್ಲ ಕಾಲು ನೆಟ್ಟಗಿಲ್ಲ ಅಂಥವರನ್ನು ವ್ಯಂಗರು ಅಂತ ಹೇಳ್ತಾರೆ. ಅಂಗವಿಕಲರು ಅಂತ ನಾವು ಏನಂತೀವಿ ಅದೇ ಅರ್ಥ. ವಿ ಅಂದರೆ ವಿಕಲ, ವಿ ಅಂಗ ಅಂದರೆ ಅಂಗವಿಕಲನಾದವ ವ್ಯಂಗ. ಅಂಗವೈಕಲ್ಯ ಅಂದರೆ ನಾನಾ ಬಗೆಯ ಅಂಗವೈಕಲ್ಯ ಉಂಟು. ಇವಾಗ ದೈಹಿಕವಾದ ಅಂಗವೈಕಲ್ಯವು ಒಂದು ಅಂಗವೈಕಲ್ಯ, ಕೈ ನೆಟ್ಟಗಿಲ್ಲ ಕಾಲು ನೆಟ್ಟಗಿಲ್ಲ ಸೊಟ್ಟಗಿದೆ ಕಣ್ಣಿಲ್ಲ ಕಿವಿ ಇಲ್ಲ ಒಕ್ಕಣ್ಣ, ಇದೆಲ್ಲವೂ ಅಂಗವೈಕಲ್ಯವೇ. ಅಥವಾ ಕಮ್ಮಿ ಇದ್ದರೂ ಅಂಗವೈಕಲ್ಯ, ಅಥವಾ ಎರಡು ಕಣ್ಣಿರ್ಬೋದು ಮೂರು ಕಣ್ಣಿದ್ದರೆ ಎರಡು ಕಾಲು ಇರ್ಬೋದು ನಾಲ್ಕು ಕಾಲು ಇದ್ದರೆ ಹತ್ತು ಬೆರಳಿನ ಬದಲು ಹನ್ನೆರಡು ಬೆರಳಿದ್ದರೆ ಅದು ವೈಕಲ್ಯವೇ. ಆದ್ದರಿಂದ ಅಂತೂ ಒಟ್ಟಿನಲ್ಲಿ ಸಹಜವಾಗಿ ಹಾಗಿರಬೇಕು, ಅದಕ್ಕಿಂತ ವಿಕೃತವಾಗಿರುವಂತಹ ಸ್ಥಿತಿ ಉಂಟಲ್ಲ ಅದು ವ್ಯಂಗತೆ. ಭಗವಂತನನ್ನು ವ್ಯಂಗ ಅಂತ ಕರೀತಾರೆ. ಯಾವ ರೀತಿಯ ಅಂಗವೈಕಲ್ಯವೂ ಇಲ್ಲ ಅಂತ ಅಂದರೆ ಅದರಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಇದೆ. ನಾವು ಎಲ್ಲರಲ್ಲಿ ಯಾರು ಈಗ ನಮ್ಮ ಕೈಕಾಲು ನೆಟ್ಟಿದೆ ನಾವು ವ್ಯಂಗರೇ ಅಲ್ಲ, ನಾವೇನು ಅವ್ಯಂಗರು, ನಾವು ನಮಗೇನು ವ್ಯಂಗ ಅಂದರೆ ಅಂಗವೈಕಲ್ಯ ಇಲ್ಲ ಅಂತ ಹೇಳಬಹುದು. ಆದರೆ ಒಂದು ತಮಾಷೆ ನೋಡಿ, ಇಬ್ಬರು ಒಟ್ಟಿಗೆ ನಿಲ್ಲಿಸಿ, ಒಬ್ಬಳು ತುಂಬ ಸುಂದರಿಯಾದ ಹುಡುಗಿ ಮತ್ತೊಬ್ಬಳು ಸುಮಾರಾಗಿರುವವಳು, ಇಬ್ಬರಲ್ಲಿ ಅಂಗವೈಕಲ್ಯ ಇಲ್ಲ ಆದರೆ ಆಕೆ ಯಾಕೆ ಚಂದ ಕಾಣ್ತಾಳೆ, ಆವಾಗ ಆ ಬ್ಯೂಟಿಯ ಒಂದು ಏನೋ ಒಂದು ವೈಕಲ್ಯ ಇದೆ, ಕೊರತೆ ಇದೆ, ಸೌಂದರ್ಯದ ಪರ್ಫೆಕ್ಷನ್ನಲ್ಲಿ ಏನೋ ಒಂದು ಕೊರತೆ. ಅದರಿಂದ ಎಲ್ಲ ಕೈ ಕಾಲು ನೆಟ್ಟಗಿದೆ ಗಟ್ಟಿಯಾಗಿದೆ ಸರಿಯಾಗಿದೆ ಪ್ರಪೋರ್ಷನೇಟ್ ಆಗಿದೆ, ಆದರೂ ನೋಡಲಿಕ್ಕೆ ಚೆಂದ ಕಾಣೋಲ್ಲ. ಹಾಗಾಗಿ ಈ ಬ್ಯೂಟಿ ಅನ್ನೋದು ಒಂದು ಕಾನ್ಸೆಪ್ಟ್ ಬೇರೆ ಇದೆ. ಎಲ್ಲ ಅಂಗಗಳು ಪರ್ಫೆಕ್ಟ್ ಆಗಿದ್ದರೂ ಸೌಂದರ್ಯ ಇಲ್ಲದೇ ಇರಬಹುದು. ಅದೆಲ್ಲಕ್ಕಿಂತ ಬೇರೆಯಾಗಿ ನಮ್ಮ ಮನಸ್ಸನ್ನು ಸೆಳೆಯತಕ್ಕಂಥ ಒಂದು ಒಂದು ಏನೋ ಒಂದು ಅದನ್ನು ವರ್ಣಿಸಲಿಕ್ಕಾಗದಂಥ ಒಂದು ಸೆಳೆತ ಇದೆ ಆ ಸೌಂದರ್ಯದಲ್ಲಿ. ಅಂಥ ಸೆಳೆತ ಇಲ್ಲದೇ ಇದ್ದವರು ಒಂದು ರೀತಿಯಿಂದ ವ್ಯಂಗರೇ, ಆ ಸೌಂದರ್ಯದಲ್ಲಿ ಕೊರತೆ ಬಂತಲ್ಲ. ನೋಡಿ ನೀವು ಅಳತೆ ಮಾಡಿದರೆ ಸ್ಕೆಚ್ ಹಾಕಿದರೆ ಕರೆಕ್ಟು, ಏನೂ ದೋಷ ಇಲ್ಲ, ಕಣ್ಣು ಕಿವಿ ಮಗು ಇರಬೇಕಾದ ಜಾಗದಲ್ಲೇ ಇದೆ, ಎಲ್ಲ ಕರೆಕ್ಟಾಗಿದೆ. ನಮ್ಮಲ್ಲಿ 32 ಹಲ್ಲುಗಳು ಅಂತ ಹೇಳ್ತಾರೆ, ಪ್ರಾಯ ಯಾರೂ ಅದನ್ನು ಅಳತೆ ಮಾಡಿ ಅದು ಲೆಕ್ಕ ಮಾಡಿ ನೋಡೋಲ್ಲ. ಹೆಚ್ಚಿನವರಿಗೆ 32 ಹಲ್ಲು ಇರೋಲ್ಲ. ಹಲ್ಲು ಬಂದ ಮೇಲೆ ಎಲ್ಲಿನ ಹಲ್ಲು ಲೆಕ್ಕ ಎಲ್ಲಿ ಮಾಡ್ತೇವೆ, ಬ್ರಷ್ ಹಿಡಿದು ತಿಕ್ಕುತ್ತೇವೆ ತೊಳಿತೇವೆ ಮುಗಿದೋಯ್ತು. 32 ಹಲ್ಲು ಸಾಮಾನ್ಯವಾಗಿ ಯಾರಿಗೂ ಇರೋಲ್ಲ. ಅದು ಯಾಕೆ ಗೊತ್ತುಂಟ? ಅದು ಅಂಗವೈಕಲ್ಯದ ಸೂಚನೆ. ಅದು 32 ಹಲ್ಲಿರುವವನಿಗೆ 30 ಹಲ್ಲಿದ್ದರೂ ಕೂಡ ಸೌಂದರ್ಯದಲ್ಲಿ ಏನೂ ಕೊರತೆ ಆಗೋಲ್ಲ ನೋಡೋದಕ್ಕೆ. ಆದರೆ ವ್ಯಂಗಾದ ಎರಡು ಹಲ್ಲು ಕಮ್ಮಿ ಇದೆ, ಅದು ಎರಡು ಹಲ್ಲು ಕಮ್ಮಿ ಇದ್ದರೆ ದೇಹದಲ್ಲಿ ಒಟ್ಟಿಗೆ ಸೌಂದರ್ಯದ 32 ಮೆಷರ್ಮೆಂಟ್ ಹೇಳ್ತಾರೆ, 32 ಲಕ್ಷಣಗಳು. ಆ 32 ಲಕ್ಷಣ ಪೂರ್ಣ ಇದ್ದರೆ ಸುಂದರ ಅಂತ. ಆ 32 ಪೂರ್ಣ ಇದೆ ಇಲ್ಲೋ ಅಂತ ಲೆಕ್ಕ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದು 32 ಹಲ್ಲು ಇದ್ದರೆ ಪರ್ಫೆಕ್ಟ್ ಅಂತ ಅರ್ಥ, ಹೊರಗಿನಲ್ಲೂ ಅಷ್ಟೇ ಪರ್ಫೆಕ್ಟ್ ಹೇಳ್ತಾನೆ. ಇದು ಸಾಮುದ್ರಿಕ. ಅದರಿಂದ ಎಲ್ಲ ದೇಹದ ಸೌಂದರ್ಯ ಲಕ್ಷಣದ ಎಲ್ಲ ಮುಖಗಳು ಯಾರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇವೆಯೋ ಅವನು ಅವ್ಯಂಗ. ನಾವೆಲ್ಲರೂ ವ್ಯಂಗರೇ, ಒಂದಲ್ಲ ಒಂದು ಡಿಫೆಕ್ಟ್ ಇದ್ದೇ ಇದೆ. ಎಲ್ಲ ಪರ್ಫೆಕ್ಟ್ ಅಂತ ಹೇಳಿದರೂ ಕೂಡ ಎಲ್ಲೋ ಸೌಂದರ್ಯದ ಒಂದು ಆಸ್ಪೆಕ್ಟು ಕೊರತೆ ಇರುತ್ತೆ. ಇಬ್ಬರು ಅತ್ಯಂತ ಸುಂದರಿಯರನ್ನು ನೀವು ನಿಲ್ಲಿಸಿ, ಯಾಕೆಂದರೆ ಸೌಂದರ್ಯದ ಕಾನ್ಸೆಪ್ಟು ಗಂಡಸರಲ್ಲೂ ಇದೆ, ಆದರೆ ಗಂಡಸರಿಗಿಂತ ಸೌಂದರ್ಯಕ್ಕೆ ಹೆಣ್ಣು ಹೆಚ್ಚು ಸಂಕೇತವಾಗ್ತಾಳೆ. ಅದಕ್ಕೋಸ್ಕರ ನಾನು ಇಬ್ಬರು ಸುಂದರಿಯರಾದ ಹೆಣ್ಮಕ್ಕಳು ಅಂತ ಹೇಳಿದೆ. ಇಬ್ಬರು ಅತ್ಯಂತ ಸುಂದರಿಯರಾದ ಹುಡುಗಿಯನ್ನು ನಿಲ್ಲಿಸಿ, ಆ ಇಬ್ಬರಲ್ಲಿ ಇವಳು ಹೆಚ್ಚು ಚಂದ ಕಾಣ್ತಾಳೆ ಅಂದರೆ ಅಲ್ಲಿ ಏನೋ ವೈಕಲ್ಯ ಉಂಟು ಅಂತಾಯ್ತಲ್ಲ. ಅವಳು ಅಷ್ಟೇ ಇದ್ದಾಗ ಚಂದ. ಕೆಲವರಿಗೆ ನಾವು ಕೈ ಹಿಡಿದ ಹೆಂಡತಿಗಿಂತ ನೆರೆಮನೆಯ ಹೆಂಡತಿ ಹೆಂಗಸು ಚೆನ್ನಾಗಿ ಕಾಣ್ತಾಳೆ, ಸ್ವಲ್ಪ ಜಾಸ್ತಿ ಚಂದ ಇದ್ದಾಳೆ ನನ್ನ ಹೆಂಡತಿಗಿಂತ. ಇದು ಅಂದರೆ ಏನೋ ವೈಕಲ್ಯವನ್ನು ಕಾಣ್ತೇವೆ ನಾವು. ಸೌಂದರ್ಯ ಇದ್ದಾಗ ಕೂಡ ಅದರಲ್ಲಿ ಇಬ್ಬರು ಸುಂದರಿಯರಲ್ಲಿ ಒಬ್ಬಳು ಹೆಚ್ಚು ಸುಂದರಿಯಾಗಿ ಕಾಣ್ತಾಳೆ ಅಂದರೆ ಇನ್ನೊಬ್ಬಳಲ್ಲಿ ಏನೋ ಕೊರತೆ ಇದೆ. ಈ ಯಾವ ದೇಹದ ಪ್ರಮಾಣದಲ್ಲಿ ಯಾವ ವೈಕಲ್ಯವೂ ಇಲ್ಲದೇ ಇರತಕ್ಕಂಥ ಒಂದು ರೂಪ ಅಂತಂದರೆ ಅದು ಎತ್ತೇ ಕಲ್ಯಾಣ ತಮಂ ರೂಪಂ ತತ್ತೇ ಪಶ್ಯಾಮಿ. ಅತ್ಯಂತ ಸುಂದರವಾದಂಥ ರೂಪ ಅಂದರೆ ಸಾಕ್ಷಾನ್ಮಂಥ ಮನ್ಮಥ ಮನ್ಮಥ ಅಂತ ಭಾಗವತದಲ್ಲಿ ಕೃಷ್ಣ. ಕೃಷ್ಣ ಎಷ್ಟು ಚಂದ ಇದ್ದ, ಕೃಷ್ಣ ಎಷ್ಟು ಚಂದ ಇದ್ದ ಅಂದರೆ ನಮಗೆ ಚಂದಕ್ಕೆ ಸಂಕೇತ ಏನಪ್ಪ ಮನ್ಮಥನ ಆಗಿದ್ದಾನೆ ಆ ಹುಡುಗ ಅಂತ. ಅಂದರೆ ಮನ್ಮಥ ಅಂದರೆ ಚಂದ ಅಂತ. ನಾವು ಮನ್ಮಥನ ಯಾರೂ ನೋಡಿಲ್ಲ, ಆದರೂ ಮನ್ಮಥ ಅಂದರೆ ಚಂದ. ಏನು ರುಚಿ ರೀ ಅಮೃತದ ಹಾಗೆ, ಯಾರು ಕುಡಿದಿದ್ದಾರೆ ಅಮೃತ,
ಏನು ಇವು ಕಾಫಿ ಅಂದರೆ ಅಮೃತದ ಆಗಿತ್ತು ಅಂದರೆ ಹೆಂಗಿತ್ತು, ಯಾರಿಗೂ ಗೊತ್ತು, ಯಾರೂ ಕುಡಿದಿಲ್ಲ, ನೀವು ಕುಡಿದಿಲ್ಲ, ಆದರೆ ಅಮೃತ ಆಗಿತ್ತು ಅಂತ ಹೇಳಿದ್ರು ಖುಷಿ ಆಗುತ್ತೆ ನಮಗೆ. ಹಾಗೆ ಮನ್ಮಥನ ಹಾಗೆ ಚಂದ ಅಂತ, ಅದು ಯಾರು ಮನ್ಮಥನ ನೋಡಿಲ್ಲ, ಆದರೂ ಮನ್ಮಥನ ಹಾಗೆ ಚಂದ ಅಂದರೆ ಏನೋ ಒಂದು ಕಲ್ಪನೆ ಬರುತ್ತೆ, ಭಾರಿ ಚಂದ ಅಂತ. ಕೃಷ್ಣ ಏನಿದೆ ಮನ್ಮಥನಿಗಿಂತಲೂ ಚಂದ ಇದ್ದ ಅಂದರು, ಮನ್ಮಥನಿಗೂ ಮನ್ಮಥ, ಮನ್ಮಥನನ್ನು ಮನ್ಮಥನ ಮನಸ್ಸನ್ನು ಸೆಳೆಯುವಷ್ಟು ಚಂದ ಅಂದರೆ. ಅದನ್ನು ಇನ್ನಷ್ಟು ಸ್ಪಷ್ಟವಾಗಿ ಹೇಳೋದಾದರೆ, ಒಬ್ಬ ಚಂದ ಇದ್ದಂಥ ವ್ಯಕ್ತಿಯ ಹುಡುಗನನ್ನು ಹುಡುಗಿಯರು ಕಂಡು ಮೆಚ್ಚುವುದು ಸಹಜ. ಇವನು ನೋಡಿದ್ರೆ ಹುಡುಗರು ಹುಚ್ಚಾಗುವುದು. ಅದು ಕೃಷ್ಣನ ಸೌಂದರ್ಯದಲ್ಲಿ ಏನು ಅಂದರೆ, ಹುಡುಗಿಯರು ಕೂಡ ಅಷ್ಟೇ ಅಲ್ಲ, ಹುಡುಗರು ಕೂಡ ಆ ರೂಪವನ್ನು ನೋಡಿ ಹುಚ್ಚು ಕಟ್ತಿದ್ದರು. ಪ್ರಾಣಿಗಳು, ಗೋವುಗಳು, ಹಸುಗಳು ಕೃಷ್ಣನ ರೂಪವನ್ನು ಕಂಡು ಮೈಮರೆತು ಕಣ್ಣರಳಿಸಿ ನಿಂತು ಬಿಡ್ತಿದ್ದವು ಅಂತ. ಆಹಾರ ಅದು ಸೌಂದರ್ಯ, ಅದು ಭಗವಂತನ ಸೌಂದರ್ಯ ಅಂತ. ಹಾಗೆ ದ್ರೌಪದಿಯನ್ನು ವರ್ಣನೆ ಮಾಡುವಾಗ ವೇದವ್ಯಾಸರು ಒಂದು ಕಡೆ ಹೇಳ್ತಾರೆ, ದ್ರೌಪದಿ ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಅವಳ ಮೈಗೆ ಎಣ್ಣೆ ಹಚ್ಚುವಂಥ ಹುಡುಗಿಯರು, ಅವು ಹುಡುಗಿಯರಿಗೆ ಅವಳನ್ನು ನೋಡಿ ಹೊಟ್ಟೆಗಿಚ್ಚಾಗೋದಂತೆ, ಏನು ಚಂದ ಇವಳು ಅಂತ. ಕಡೆಗೆ ಆ ಬಾತ್ರೂಮ್ನಲ್ಲಿ ಅವರು ಎಣ್ಣೆ ಹಚ್ಚುತ್ತಾ ಇರುವಾಗ ನಾವು ಇದ್ದಕ್ಕಿದ್ದ ಹಾಗೆ ಈಗ ಬಾಗಿಲು ಕ್ಲೋಸ್ ಮಾಡಿದ್ದೇವೆ, ಬಾಗಿಲು ಹಾಕಿದೆ, ಈಗ ದ್ರೌಪದಿ ಮತ್ತು ಎಣ್ಣೆ ಹಚ್ಚುವವಳು ಮಾತ್ರ, ನಾನು ಇದ್ದಕ್ಕಿದ್ದ ಹಾಗೆ ಗಂಡು ಆಗಿಬಿಟ್ರೆ ಎಷ್ಟು ಮಜಾ ಇತ್ತು ಈಗ ಅಂತ ಯೋಚನೆ ಮಾಡ್ತಿದ್ರು ಅಂತ. ಇದು ಇದು ಸೌಂದರ್ಯ. ಹೆಣ್ಣಿಗೆ ಹೆಣ್ಣನ್ನು ನೋಡುವಾಗ ಹೊಟ್ಟೆಗಿಚ್ಚಾಗೋದು, ಗಂಡಿಗೆ ಗಂಡನ್ನು ನೋಡುವಾಗ ಮೈಮರೆಯುವಂಥ ಮರುಳುತನ, ಆ ಸೌಂದರ್ಯವನ್ನು ಅವ್ಯಂಗತೆ ಅಂತ ಹೇಳೋದು. ಯಾವ ರೀತಿಯ ಕೊರತೆ ಇಲ್ಲದ ಸೌಂದರ್ಯ. ಇದು ಬರೇ ದೈಹಿಕವಾಯಿತು, ಇನ್ನು ನಿಮಗೆ ಮಾನಸಿಕ ಸೌಂದರ್ಯ ಇದೆ. ಅವನ ಮನಸ್ಸು ಎಷ್ಟು ಸ್ವಚ್ಛವಾಯಿತೋ ಅಷ್ಟು ಸುಂದರ, ಎಷ್ಟು ಕೊಳಕು ತುಂಬಿತೋ ಅದು ಅಸೌಂದರ. ಹಾಗಾಗಿ ಎಲ್ಲ ವಿಧದ ವೈಕಲ್ಯವೂ ಇಲ್ಲದ ಪರಿಪೂರ್ಣವಾದ ವ್ಯಕ್ತಿತ್ವ, ಮಾನಸಿಕವಾಗಿ ದೈಹಿಕವಾಗಿ ಸರ್ವದಿಂದ ಪರಿಪೂರ್ಣವಾದ ವ್ಯಕ್ತಿತ್ವ ಅನ್ನುವ ಅರ್ಥದಲ್ಲಿ ಅವ್ಯಂಗ ಅಂತ ಭಗವಂತನನ್ನು ಕರೀತಾರೆ. ಈ ರೀತಿಯ ಭಗವಂತನ ಸೌಂದರ್ಯದ ಚಿಂತನೆಯ ಜೊತೆಗೆ ಇವತ್ತಿನ ವಿಷ್ಣು ಸಹಸ್ರನಾಮ ಚಿಂತನವನ್ನು ಮುಗಿಸೋಣ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆ.